ಬಿಗ್ ಬಾಸ್ ಸೀಸನ್ 10 ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಇವತ್ತು ಮನೆಯಿಂದ ನಾಲ್ಕನೇ ಸ್ಪರ್ಧಿ ಹೊರಗೆ ಬರೋದಕ್ಕೂ ಕೂಡ ರೆಡಿ ಆಗಿದ್ದಾರೆ. ಕೆಲವು ಸ್ಪರ್ಧಿಗಳ ಬಗ್ಗೆ ಆಲ್ರೆಡಿ ಇರಿಟೇಷನ್ ಶುರು ಆಗಿಬಿಟ್ಟಿದೆ. ಮೊದಲ ದಿನದಿಂದಲೇ ಇವ್ರನ್ನೆಲ್ಲ ಯಾಕಪ್ಪ ಮನೆಯೊಳಗೆ ಕರ್ಕೊಂಡು ಬಂದರು ಅನ್ನುವಷ್ಟರ ಮಟ್ಟಿಗೆ ಎಲ್ಲರೂ ಎಲ್ಲರಿಗೂ ತಲೆ ಕೆಡಿಸ್ಬಿಟ್ಟಿದ್ದಾರೆ. ಏನೋ ಕಿಚ್ಚ ಸುದೀಪ್ ಬರುವಿಕೆಗಾಗಿ ಪ್ರತಿಯೊಬ್ಬರೂ ಕಾಯ್ತಾ ಇರ್ತಾರೆ. ಶನಿವಾರ ಭಾನುವಾರ ಬಂತು ಅಂತಂದರೆ TRP ಕೂಡ ಹೈ ಆಗಿ ಇರುತ್ತೆ ಅನ್ನೋದನ್ನು ಸ್ವತಃ ಚಾನಲೇ ಹೇಳ್ಕೊಂಡಿದೆ. ಇನ್ನು ಈ ಬಾರಿ ಬಿಗ್ ಬಾಸ್ನಲ್ಲಿ ತುಂಬ ರೋಧನೆ ಅಂತ ಅನಿಸಿತ್ತು ಅಥವಾ ಎಲ್ರಿಗೂ ಸಿಟ್ಟು ಬರೆಸಿದ್ದು ವಿನಯ್ ಗೌಡ. ಹೌದು, ವಿನಯ್ ಗೌಡ ಈ ಹಿಂದೆ ಹಲವು ಸೀರಿಯಲ್ಗಳಲ್ಲಿ ಕಾಣಿಸಿಕೊಂಡಿದ್ದರು. ಸೀರಿಯಲ್ಗಳಲ್ಲಿ ಹೀರೋನಾಗಿ ಅಭಿನಯಿಸಿದ್ದಾರೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿದೆ. ಆದರೆ ಇವರು ಪ್ರೊಡ್ಯೂಸರ್ ಆಗಿಯೂ ಕೂಡ ಕೆಲಸ ಮಾಡಿದ್ದಾರೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರದಂಥ ವಿಚಾರ. ಹಾಗಿದ್ರೆ ವಿನಯ್ ಗೌಡ ತುಂಬ ರಿಚ್ ಇದ್ದಾರಾ, ಅದಕ್ಕೆ ಪ್ರೊಡ್ಯೂಸರು ಆಗಿದ್ದರಾ ಅನ್ನುವಂಥ ಉತ್ತರಕ್ಕೆ, ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಹೌದು, ವಿನಯ್ ಗೌಡ ಫ್ಯಾಮಿಲಿಯ ಬ್ಯಾಕ್ಗ್ರೌಂಡಿಂದಲೇ ಸಿನಿಮಾ ಇಂಡಸ್ಟ್ರಿಗೆ ಬಂದವರು. ಅಂದರೆ ಯಾವುದೇ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲದೆ ಏಕಾಏಕಿಯಾಗಿ ಒಬ್ಬರೇ ಬಂದವರು ಅಲ್ಲ, ಅವರ ಫ್ಯಾಮಿಲಿಯ ಸಪೋರ್ಟಿಂದಲೇ ಅವರು ಸಿನಿಮಾ ಇಂಡಸ್ಟ್ರಿಗೂ ಕೂಡ, ಸೀರಿಯಲ್ ಇಂಡಸ್ಟ್ರಿಗೂ ಕೂಡ ಎಂಟ್ರಿ ಕೊಟ್ಟಿರೋದು. ಹಲವು ಸಿನಿಮಾಗಳಲ್ಲೂ ಕೂಡ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದ್ದಾರೆ. ಇನ್ನು ವಿನಯ್ ಗೌಡ ಆಗಾಗ ತಮ್ಮ ತಂದೆ ತಾಯಿಯ ಬಗ್ಗೆ ಹೇಳ್ಕೊಂಡಿದ್ದಾರೆ. ಅದೇ ಸಂಪೂರ್ಣವಾಗಿ ಅಲ್ಲ, ನಾನು ಚಿಕ್ಕ ವಯಸ್ಸಿಗೆ ಮನೆ ಬಿಟ್ಟು ಬಂದೆ, ನನಗೆ ನನ್ನ ಹೆಂಡತಿನೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಅವರ ತಂದೆ ಯಾರು, ತಾಯಿ ಯಾರು, ಇದನ್ನು ಇನ್ ಡೀಟೇಲ್ ಆಗಿ ವಿನಯ್ ಗೌಡ ಎಲ್ಲೂ ಹೇಳ್ಕೊಂಡಿಲ್ಲ. ತಂದೆಯಿಂದ ನನಗೆ ಬೇಸರ ಇತ್ತು, ತಂದೆನ ಕಂಡ್ರೆ ನನಗೆ ಆಗ್ತಿರಲಿಲ್ಲ, ನಾನು ಅವ್ರಿಗೆ ಗೌರವ ಕೊಡ್ತಿರಲಿಲ್ಲ, ಅವ್ರ ಮಾತನ್ನು ನಾನು ಕೇಳ್ತಿರಲಿಲ್ಲ. ಇದೆಲ್ಲವನ್ನು ಹೇಳ್ಕೊಂಡಿರುವಂಥ ವಿನಯ್ ಗೌಡ ಅವರ ತಂದೆ ತಾಯಿ ಯಾರು ಅನ್ನೋ ಸತ್ಯವನ್ನು ಮುಚ್ಚಿಟ್ಟಿದ್ದಾರೆ. ಮತ್ತು ವಿನಯ್ ಗೌಡರನ್ನು ನೋಡಿದರೆ ತುಂಬ ಒರಟು, ತುಂಬ ಆ್ಯಟಿಟ್ಯೂಡು, ಯಾರಿಗೆ ಹೇಗೆ ಮಾತಾಡಿಸ್ಬೇಕು, ಯಾರಿಗೆ ಹೇಗೆ ಗೌರವ ಕೊಡಬೇಕು, ಹೆಣ್ಮಕ್ಳನ್ನ ಹೇಗೆ ಮಾತಾಡಿಸ್ಬೇಕು, ಇದ್ಯಾವುದು ಗೊತ್ತಿಲ್ಲ ಅನ್ನುವಂಥ ಆರೋಪ ಅವರು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಕೇಳಿಬರ್ತಾ ಇದೆ. ಇದೆಲ್ಲದಕ್ಕೂ ರೀಸನ್ ಏನು ಅಂತ ಅಂದರೆ ವಿನಯ್ ಗೌಡ ಬಾಲ್ಯದಲ್ಲಿ ಅನುಭವಿಸಿದಂಥ ನೋವು. ಹೌದು, ತುಂಬ ಜನಕ್ಕೆ ಈ ವಿಚಾರ ಗೊತ್ತಿಲ್ಲ. ವಿನಯ್ ಗೌಡ ತನ್ನ ಫ್ಯಾಮಿಲಿ ಬಗ್ಗೆ ಮುಚ್ಚಿಡೋದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ. ವಿನಯ್ ಗೌಡ ತಂದೆ ತಾಯಿ ವಿನಯ್ ಚಿಕ್ಕವರಿದ್ದಾಗಲೇ ಡಿವೋರ್ಸ್ ಮಾಡ್ಕೊಳ್ತಾರೆ. ಇಬ್ಬರ ನಡುವೆ ಹೊಂದಾಣಿಕೆ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ಮಕ್ಕಳು ದೊಡ್ಡವರಾದ ಮೇಲೆಗೆ ಇನ್ನು ಮೇಲೆ ಒಟ್ಟಿಗೆ ಜೀವನ ಮಾಡೋದು ಬೇಡ ಅಂತ ಡಿವೋರ್ಸ್ ಮಾಡ್ಕೊಳ್ತಾರೆ. ತಂದೆ ತಾಯಿಯ ಡಿವೋರ್ಸಿಂದ ಮಕ್ಕಳು ಅಂದರೆ ವಿನಯ್ ಗೌಡ ತುಂಬಾ ನೊಂದು ಹೋಗ್ತಾರೆ. ತಾಯಿ ಜೊತೆಗಿರಬೇಕಾ, ತಂದೆ ಜೊತೆಗಿರಬೇಕಾ ಅನ್ನೋದ್ರ ಬಗ್ಗೆ ಅವರಿಗೆ ಕ್ಲಾರಿಟಿ ಇರೋದಿಲ್ಲ. ತಂದೆನೂ ಬೇಕು, ತಾಯಿನೂ ಬೇಕು ಅನ್ನೋ ಮನಸ್ಥಿತಿನೂ ಇರಲಿಲ್ಲ. ಇಬ್ಬರು ಈ ರೀತಿಯಾಗಿ ಕಚ್ಚಾಡ್ತಾರಲ್ಲ, ಈ ಥರ ಡಿವೋರ್ಸ್ ತೆಗೆದುಕೊಂಡ್ರಲ್ಲ, ಇವ್ರ ಸಹವಾಸವೇ ಬೇಡ ಅಂತ ಮನೆ ಬಿಟ್ಟು ಹೊರಟು ಬರ್ತಾರೆ. ಆದರೆ ವಿಷಯ ಏನು ಅಂತ ಅಂದರೆ, ವಿನಯ್ ಗೌಡ ತಂದೆ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದವರು, ಒಳ್ಳೆಯ ಹೆಸರನ್ನು ಮಾಡಿದವರು. ಹೌದು, ತುಂಬ ಜನಕ್ಕೆ ಇದು ಗೊತ್ತಿಲ್ಲ ಮತ್ತು ವಿನಯ್ ಕೂಡ ಇದನ್ನು ಎಲ್ಲಿಯೂ ಹೇಳ್ಕೊಂಡಿಲ್ಲ. ಅದಕ್ಕೂ ಕೂಡ ಬಲವಾದ ಕಾರಣ ಇದೆ. ವಿನಯ್ ಗೌಡ ಅವರ ತಂದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೀರಿಯಲ್ ಮತ್ತು ಹಲವು ಸಿನಿಮಾಗಳಿಗೆ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದವರು. ವಿನಯ್ ಬಾರ್ನ್ ರಿಚ್, ಅವರ ತಂದೆ ಒಳ್ಳೆಯ ದುಡ್ಡನ್ನೇ ಮಾಡಿದರು, ಆ ಕಾರಣಕ್ಕಾಗಿಯೇ ಅವರು ಪ್ರೊಡ್ಯೂಸರ್ ಆಗಿದ್ದರು. ಹಾಗಾಗಿಯೇ ವಿನಯ್ಗೂ ಕೂಡ ಸೀರಿಯಲ್ ಮತ್ತು ಸಿನಿಮಾದ ನಂಟು ಬೆಳೆದಿತ್ತು. ತಂದೆಯಿಂದಲೇ ಅವರು ಕೂಡ ಸಿನಿಮಾ ಇಂಡಸ್ಟ್ರಿಗೆ, ಸೀರಿಯಲ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು. ಒಂದು 3-4 ಸಣ್ಣ ಪುಟ್ಟ ಸಿನಿಮಾಗಳಲ್ಲೂ ಕೂಡ ವಿನಯ್ ನಟಿಸಿದ್ದಾರೆ. ಇನ್ನು ವಿನಯ್ ಗೌಡ ಮತ್ತು ಅವರ ಹೆಂಡತಿ ಅಕ್ಷತಾ ಇಬ್ಬರು ಅತ್ತೆ ಮಾವನ ಮಕ್ಕಳು. ಇನ್ನು ವಿನಯ್ ಗೌಡ ಅವರ ಹೆಂಡತಿಯ ಅಕ್ಕ ನಿಶಿತಾ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳ ವರ್ಷಗಳಿಂದ ಇದ್ದಾರೆ. ಅವರು ಕೂಡ ಹಲವಾರು ಸೀರಿಯಲ್ಗಳಲ್ಲಿ ವಿಲನ್ನಾಗಿ ಅಭಿನಯಿಸಿದ್ದಾರೆ, ನಟಿಸಿದ್ದಾರೆ. ಅವ್ರಿಗೂ ಅವಕಾಶ ಸಿಕ್ಕಿದ್ದು ಇದೇ ವಿನಯ್ ಗೌಡ ಅವರ ತಂದೆಯಿಂದ. ಅಂದರೆ ಅವರ ತಂಗಿ ಮಗಳು ನಿಶಿತಾಗೂ ಕೂಡ ವಿನಯ್ ಗೌಡ ಅವರ ತಂದೆಯೇ ಹಲವು ಸೀರಿಯಲ್ಗಳಲ್ಲಿ ಆಫರನ್ನು ಕೊಡಿಸಿತ್ತು. ಈ ಕಾರಣಕ್ಕಾಗಿಯೇ ಈ ಫ್ಯಾಮಿಲಿ ಸಿನಿಮಾ ಇಂಡಸ್ಟ್ರಿಗೆ, ಸೀರಿಯಲ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು. ಇನ್ನು ವಿನಯ್ ಗೌಡ ತಂದೆ ತಾಯಿ ಚೆನ್ನಾಗಿರಬೇಕಾದಂಥ ಸಂದರ್ಭದಲ್ಲಿ ನಮ್ಮ ಜೀವನ ಅಂದರೆ ಮಕ್ಕಳ ಜೀವನ ಭವಿಷ್ಯವನ್ನು ಕಟ್ಟಬೇಕಾದಂಥ ಸಂದರ್ಭದಲ್ಲಿ ಅವರಿಬ್ಬರ ಜಗಳದಿಂದ ಅವರಿಬ್ಬರ ವೈಯಕ್ತಿಕ ಕಾರಣಕ್ಕೆ ಡಿವೋರ್ಸ್ ಮಾಡಿಕೊಂಡು ಅದು ನನ್ನ ಮೇಲೂ ಪರಿಣಾಮ ಬೀರಿತು ಅನ್ನುವಂಥ ಕಾರಣಕ್ಕೆ ಚಿಕ್ಕ ವಯಸ್ಸಿನಲ್ಲೇ ಮನೆ ಬಿಟ್ಟು ಹೋಗಿತ್ತು. ಮುಂಬೈನಲ್ಲಿ ಒಂದಷ್ಟು ಕಲಿಕೆ ಮಾಡಿಕೊಳ್ತಾರೆ, ಅದು ನಾನು ಹೇಗೆ ಅಭಿನಯ ಮಾಡಬೇಕು, ಆ್ಯಕ್ಟಿಂಗ್ನಲ್ಲಿ ಇನ್ನಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ಅವರು ತಂದೆ ತಾಯಿ ಯಾರೂ ಬೇಡ ಅನ್ನೋದನ್ನು ನಿರ್ಧರಿಸಿ ಮನೆ ಬಿಟ್ಟು ಹೋಗಿತ್ತು. ಡಿವೋರ್ಸ್ ಆದಂಥ ಸಂದರ್ಭದಲ್ಲಿ ನೀನು ತಂದೆ ಜೊತೆ ಹೋಗ್ತೀಯಾ, ತಾಯಿ ಜೊತೆ ಹೋಗ್ತೀಯಾ ಅಂತ ಕೇಳಿದಾಗ ಎರಡನ್ನೂ ವಿನಯ್ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ತುಂಬ ಜನಕ್ಕೆ ವಿನಯ್ ಇಷ್ಟೊಂದು ಹೊರಟು, ಇಷ್ಟೊಂದು ರೂಢಾಗಿ ಇರೋದಕ್ಕೆ ಕಾರಣ ಏನು ಅಂತಂದರೆ ಅವರು ಬಾಲ್ಯದಲ್ಲಿ ಅನುಭವಿಸಿದಂಥ ಕಹಿ ಘಟನೆಗಳೇ ಸಾಕ್ಷಿ. ಎಂಥ ಮಕ್ಕಳಿಗಾದರೂ ತಂದೆ ತಾಯಿ ಜೊತೆಗಿರಬೇಕು, ಚೆನ್ನಾಗಿ ನೋಡ್ಕೋಬೇಕು
ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಪ್ರತಿನಿತ್ಯವೂ ತಂದೆ ತಾಯಿ ಜಗಳ, ಕೂಗಾಟ ಮತ್ತು ಡಿವೋರ್ಸ್ ಇದೆಲ್ಲವನ್ನು ನೋಡಿ ವಿನಯ್ ಡಿಸ್ಟರ್ಬ್ ಆಗಿದ್ರು. ಆಗ ಅವರ ಲೈಫಿಗೆ ಬಂದಿದ್ದೆ ಅಕ್ಷತಾ. ಅಕ್ಷತರನ್ನು ಈ ಹಿಂದೆಯಿಂದಲೂ ಕೂಡ ವಿನಯ್ ನೋಡಿದ್ರು, ಸ್ವಂತ ಅತ್ತೆ ಮಗಳು. ಎಲ್ಲವೂ ಕೂಡ ಆಕೆಗೂ ಗೊತ್ತಿತ್ತು. ಆ ಕಾರಣಕ್ಕಾಗಿ ಆಕೆಯನ್ನೇ ಮದುವೆ ಆದರೆ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥ ನಿರ್ಧಾರಕ್ಕೆ ಬಂದು ಆಕೆಯನ್ನಿಗೆ ಮದುವೆ ಆಗ್ತಾರೆ. ಅದಕ್ಕೂ ಕೂಡ ತಂದೆ ತಾಯಿಯ ಒಪ್ಪಿಗೆ ಕೇಳೋದಿಲ್ಲ. ಮೂಲಗಳ ಪ್ರಕಾರ ವಿನಯ್ ಅವರ ತಂದೆ ತಾಯಿ ಡಿವೋರ್ಸ್ ಆದ ನಂತರ ಮತ್ತೆ ಬೇರೆ ಬೇರೆ ಮದುವೆ ಆಗ್ತಾರೆ ಅಂತ ಕೂಡ ಹೇಳಲಾಗುತ್ತೆ. ಬಟ್ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ಲಾರಿಟಿಯನ್ನು ವಿನಯ್ ಎಲ್ಲಿಯೂ ಬಿಟ್ಕೊಟ್ಟಿಲ್ಲ. ಒಂದು ಫೋಟೋವೂ ಕೂಡ ವಿನಯ್ ಅವರು ಎಲ್ಲೂ ವೈರಲ್ ಆಗದಂತೆ, ಇಂಡಸ್ಟ್ರಿಗೂ ಕೂಡ ನಾನು ಇಂಥವರ ಮಗ ಅಂತ ಪರಿಚಿತ ಆಗಬಾರ್ದು ಅಂತಾನೆ ಸೀಕ್ರೆಟ್ ಆಗಿ ಇಟ್ಟಿದ್ರು. ಎಲ್ಲಿಯೂ ತಂದೆಯ ಹೆಸರನ್ನು ಹೇಳ್ಕೊಳ್ಳೋದಕ್ಕೆ ವಿನಯ್ಗೆ ಇಷ್ಟ ಇರಲಿಲ್ವಂತೆ. ತಂದೆಯ ಹೆಸರನ್ನು ಹೇಳ್ಕೊಂಡು ಬೆಳಿಬಾರ್ದು, ಗುರುತಿಸ್ಕೊಳ್ಬಾರ್ದು ಅಂತ ಅವರು ಕೂಡ ಅಂದ್ಕೊಂಡಿದ್ರಂತೆ. ಕಾರಣ ಮಕ್ಕಳ ಜೊತೆಗೆ ಮಗನ ಜೊತೆಗೆ ಇರಬೇಕಾಗಿದ್ದಂಥ ತಂದೆ ಡಿವೋರ್ಸ್ ಮಾಡಿ ಬೇರೆ ಮದುವೆ ಆಗಿದ್ದು, ತಾಯಿ ಡಿವೋರ್ಸ್ ಮಾಡಿ ಬೇರೆ ಆಗಿ ಹೋಗಿದ್ದು, ಇದು ವಿನಯ್ಗೆ ತುಂಬಾ ಗಾಢವಾಗಿ ನೋವನ್ನು ಕೊಟ್ಟಿತ್ತಂತೆ. ಆ ಕಾರಣಕ್ಕಾಗಿಯೇ ಆ ನೋವಿನಿಂದಲೇ ಇವತ್ತು ಅವರ ಮಗನನ್ನು ಅವರು ಅಷ್ಟು ಪ್ರೀತಿ ಮಾಡೋದು. ನನಗಾದಂಥ ಅನ್ಯಾಯ, ತಂದೆ ತಾಯಿ ಪ್ರೀತಿ ಸಿಗದೇ ಇದ್ದಿದ್ದು ನನ್ನ ಮಗನಿಗೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಹೆಂಡತಿ ಮತ್ತು ಮಗನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು ಮತ್ತು ಪ್ರತಿ ಬಾರಿಯೂ ಕೂಡ ಅವರನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳೋದು. ನಿಜವಾಗ್ಲೂ ವಿನಯನ್ನು ನೋಡಿದಾಗ ಈತನಿಗೆ ಸಂಸ್ಕಾರವೇ ಇಲ್ವಾ, ಈತನ ತಂದೆ ತಾಯಿ ಸಂಸ್ಕಾರನೇ ಕೊಟ್ಟಿಲ್ವಾ ಅನ್ನುವಂಥ ಪ್ರಶ್ನೆ ಮೂಡ್ತಿತ್ತು. ಆದರೆ ಬಾಲ್ಯದಲ್ಲಿ ಅವರ ಜೀವನದಲ್ಲಿ ಆದಂಥ ಒಂದಷ್ಟು ಕಹಿ ಘಟನೆಗಳು ಗೊತ್ತಾದಾಗ ನಿಜವಾಗ್ಲೂ ಆಶ್ಚರ್ಯದ ಜೊತೆಗೆ ಬೇಸರ ಕೂಡ ಆಗತ್ತೆ. ಜೀವನದಲ್ಲಿ ಚಿಕ್ಕ ವಯಸ್ಸಿನಿಂದಲೂ ಕಷ್ಟ ಅನುಭವಿಸಿದಂಥ ವಿನಯ್ ಇವತ್ತು ಮನುಷ್ಯರು ಅಥವಾ ಸಂಬಂಧಗಳಿಗೆ ಬೆಲೆ ಕೊಡೋದು ಬಹಳ ಕಮ್ಮಿನೇ. ಆದರೆ ತನ್ನ ಕಷ್ಟಕಾಲದಲ್ಲಿ ಕೈ ಹಿಡಿದ ಹೆಂಡತಿಯನ್ನು ಮಾತ್ರ ಎಲ್ಲಿಯೂ ಯಾವತ್ತೂ ಬಿಟ್ಕೊಟ್ಟಿಲ್ಲ, ಯಾವತ್ತೂ ಹೊಗಳುತ್ತಾನೆ ಇರ್ತಾರೆ. ವಿನಯ್ ಅವರ ಇವತ್ತಿನ ಈ ನಡತೆಗೆ ಅವರ ಬಾಲ್ಯದಲ್ಲಾದಂಥ ಕಹಿ ಘಟನೆಗಳೇ ಸಾಕ್ಷಿ. ಇದು ಸಮಾಜದಲ್ಲಿ ಪ್ರತಿಯೊಬ್ಬ ಮಕ್ಕಳು ಕೂಡ ಅನುಭವಿಸುವ ಎದುರಿಸುವಂಥ ಒಂದು ಕಷ್ಟ ಸಂದರ್ಭ. ನಮ್ಮ ಕಣ್ಣ ಮುಂದೆಯೇ ತಂದೆ ತಾಯಿ ಹೊಡೆದಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು, ಡಿವೋರ್ಸ್ ಆಗೋದು, ಅದು ನೇರವಾಗಿ ಮಕ್ಕಳ ಮೇಲೆ ಪರಿಣಾಮ ಬೀರತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ವಿನಯ್ ಗೌಡ. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆ ಒಳಗೆ ವಿನಯ್ ಗೌಡ ಆಟಾಡ್ತಾ ಇದ್ದರೆ ಹೊರಗಡೆ ಅವರ ಫ್ಯಾಮಿಲಿಯ ವಿಚಾರ ಕೂಡ ಚರ್ಚೆ ಆಗ್ತಿದೆ. ಇನ್ನು ಅವರ ತಂದೆ ತಾಯಿ ಬಗ್ಗೆ ವಿನಯ್ ಎಲ್ಲೂ ಹೇಳ್ಕೊಂಡಿರಲಿಲ್ಲ. ಆದರೆ ಇದೀಗ ಅವರ ತಂದೆ ಸಿನಿಮಾ ಇಂಡಸ್ಟ್ರಿಗೆ ಸೇರಿದವರೇ, ಪ್ರೊಡ್ಯೂಸರೇ, ಮತ್ತು ಅವರ ತಂದೆ ತಾಯಿಗೆ ಡಿವೋರ್ಸ್ ಆಗಿತ್ತು, ಈ ಎಲ್ಲ ವಿಚಾರಗಳು ಹೊರಗೆ ಬರ್ತಾ ಇದೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.